ओके, मदलने प्रश्न गिवन बिलो आर टू स्टेटमेंट्स. वन इज लेबल्ड एज ए असरेशन एंड अनदर लेबल्ड एज ए रीजन. असरेशन अंत को इन रीजन अंदर हे बी करेक्ट अंत ना उत्तर मेको. सो एन फार्मल कम्युनिकेशन टेंस टू बी फास्ट एंड फ्लेक्सिबल. अदक्के रीजन फार्मल कम्युनिकेशन इज ए सिस्टमैटिक एंड ऑर्डिनरीली फ्लो आफ् इनफॉर्मेशन. सो इदक्के करेक्ट आद उत्तर बंदबिट्टु ऑप्शन डी. सो राइट आंसर इज डी. सो हेगे फार्मल कम्युनिकेशन अंदरे ओंदु इनफॉर्मेशन ऑफिशियली अरे वो हायरार्किकल स्ट्रक्चर इंदु कमांड चेन प्रॉपर वे नली कम्युनिकेशन आगोद फार्मल कम्युनिकेशन अंतर. इदरली यावदे फास्ट एंड फ्लेक्सिबल इरला. इदरली तन्नदे आदंत स्टेप बाय स्टेप प्रोसीजर इन्वॉल्व आगिरुत्ते. सो अलिगे ए रॉन्ग इदे, बी राइट आंसर. मीन्स R is a reason is for formal communication is correct. So right answer is option D. Second one, the mode of communication that involves a single source transmitting information to a large diversified heterogeneous and dispersed audience simultaneously is called. ಏನಂಗಂದ್ರೆ ಅಂದರೆ ದ ಆನ್ಸರ್ ಈಸ್ ಬಿ ಮಾಸ್ ಕಮ್ಯುನಿಕೇಷನ್ ಅಂತ. ಸೊ ಇಲ್ಲೇನು ಸಿಂಗಲ್ ಸೋರ್ಸಿಂದ ಫಾರ್ ಡಿಫ್ರೆಂಟ್ ವೆರೈಟಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಥ್ರೂ ಡೈವರ್ಸಿಫೈಡ್ ಪೀಪಲ್ಸ್ಗೆ ಕಮ್ಯುನಿಕೇಷನ್ ಇಸ್ ಹ್ಯಾಪನಿಂಗ್. ಸೊ ಇಸ್ ಎ ಮಾಸ್ ಕಮ್ಯುನಿಕೇಷನ್ ಅಂತ. ಇನ್ನು ಗ್ರೂಪ್ ಕಮ್ಯುನಿಕೇಷನ್ ಅಂತ ಬಂದರೆ ಒಂದು ಗ್ರೂಪ್ ಒಂದೇ ಇಬ್ಬರು ಮೂವರ್ದು ಐದಾರು ಜನದ್ದು ಒಂದು ಗ್ರೂಪಲ್ಲಿ ಅಷ್ಟೇ ಕಮ್ಯುನಿಕೇಷನ್ ಆಗುತ್ತೆ. ಇಂಟರ್ಪರ್ಸನಲ್ ಅಂದರೆ ಆಂತರಿಕ ಸಂಭಾಷಣೆ ಆಗುತ್ತೆ. ಇನ್ನು ಪಬ್ಲಿಕ್ ಕಮ್ಯುನಿಕೇಷನ್ ಅಂದರೆ ಒಂದು ಮೀಡಿಯಾ ಅಥವಾ ಫೇಸ್ಬುಕ್ ವಾಟ್ಸಪ್ ಈ ಯಾವುದೇ ಥರದ್ರಲ್ಲಿ ಒಂದೇ ಇನ್ಫಾರ್ಮೇಷನ್ ಒಬ್ಬರಿಂದನೇ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋದು. ಬಟ್ ಮಾಸ್ ಕಮ್ಯುನಿಕೇಷನ್ ಅಂದರೆ ಡಿಫ್ರೆಂಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಸಿಂಗಲ್ ಕಮ್ಯುನಿಕೇಷನ್ ಸಿಂಗಲ್ ಸೋರ್ಸ್ ಕಮ್ಯುನಿಕೇಷನ್ ಏನು ಮಾಸ್ ಕಮ್ಯುನಿಕೇಷನ್. ಪಬ್ಲಿಕ್ ಕಮ್ಯುನಿಕೇಷನ್ ಅಂದರೆ ಡಿಫ್ರೆಂಟಿಂದ ಸಿಂಗಲ್ ಇನ್ಫಾರ್ಮೇಷನ್ ಫ್ಲೋ ಆಗುತ್ತೆ, ಅದನ್ನು ಪಬ್ಲಿಕ್ ಕಮ್ಯುನಿಕೇಷನ್ ಅಂತಾರೆ. ಥರ್ಡ್ ಒನ್, ಎನ್ಕೋಡಿಂಗ್ ಆರ್ ಸ್ಕ್ರ್ಯಾಂಬ್ಲಿಂಗ್ ಡಾಟಾ ಫಾರ್ ಟ್ರಾನ್ಸ್ಮಿಷನ್ ಅಕ್ರಾಸ್ ಎ ನೆಟ್ವರ್ಕ್ ಈಸ್ ನೌನ್ ಆ್ಯಸ್. ಏನು ಡಿಕ್ರಿಪ್ಷನ್ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಎನ್ಕ್ರಿಪ್ಷನ್ ಅಂದರೆ ಏನಾಗುತ್ತೆ, ನೀವು ಕಳಿಸೋಕರ ಏನದನ್ನು ಒಂದು ಪಾಸ್ವರ್ಡ್ ಇಟ್ಟು ಅಥವಾ ಅದು ಫಾರ್ಮೆಟ್ ಚೇಂಜ್ ಮಾಡಿ ಕಳಿಸ್ತಿರೋ ಅದನ್ನು ನೀವು ಎನ್ಕ್ರಿಪ್ಷನ್ ಅಂತೀರ. ಈಗ ರಿಸೀವರ್ ಅದನ್ನು ರಿಸೀವ್ ಮಾಡ್ಕೊಂಡು ಅದನ್ನು ಒರಿಜಿನಲ್ ಫಾರ್ಮೆಟ್ನ ಓಪನ್ ಮಾಡ್ಕೊಂತಾನಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಅಂತ ಕರೀತಾನೆ. ಓಕೆ, ಇನ್ನು ಎನ್ಕೋಡಿಂಗ್ ಡಿಕೋಡಿಂಗ್ ಅಂದರೆ ಇರೋದ್ರ ಬದಲು ಬೇರೆ ಥರ ಅದು ಮೆಸೇಜ್ನ ಬರೆದು ಕಳಿಸೋದು. ರಿಸೀವರ್ ಅದನ್ನು ಆ ರಿಸೀವ್ ಮಾಡ್ಕೊಂಡಿದ್ದ ಮೆಸೇಜ್ನ ಒರಿಜಿನಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡು ಕೋಡಿಂಗ್ ಮಾಡಿ ಕನ್ವರ್ಟ್ ಮಾಡ್ಕೊಂಡು ಡಿಕೋಡಿಂಗ್ ಅಂತಾರೆ. ಪ್ರೊಟೆಕ್ಷನ್ ಅಂದರೆ ಇಟ್ಸ್ ಎನ್ ಲೇಯರ್, ಅದಕ್ಕೆ ಪಾಸ್ವರ್ಡ್ ಇಡ್ತಿರಲ್ಲ ಅದನ್ನು ಪ್ರೊಟೆಕ್ಷನ್ ಮಾಡೋದು. ಇನ್ ಈಗ ಫೈಲ್ ಬೇರೆನಿಗೂ ಸಿಗುತ್ತೆ, ಸೊ ಆದರೆ ಅವನಿಗೆ ಪಾಸ್ವರ್ಡ್ ಗೊತ್ತಿರಬೇಕು ಓಪನ್ ಮಾಡೋಕ್ಕೆ, ಅದನ್ನು ನಾವು ಪ್ರೊಟೆಕ್ಷನ್ ಫಾರ್ಮೆಟಲ್ಲಿ ಮಾಡ್ತೀವಿ. ಫೋರ್ತ್ ಪ್ರಶ್ನೆ, ಐಡಿಯೋಲಾಜಿಕಲ್ ಕೋಡ್ಸ್ ಶೇಪ್ ಅವರ್ ಕಲೆಕ್ಟಿವ್ಸ್ ಏನು ಪ್ರಿಸಿಪ್ಷನ್ಸ್. ಎ ಈಸ್ ಎ ರೈಟ್ ಆನ್ಸರ್ ಅಂದರೆ ಗ್ರಹಿಕೆ, ಇದಕ್ಕೆ ಸರಿಯಾದ ಉತ್ತರ. ಇನ್ನು ಐದನೇದು, ವಾಟ್ ಈಸ್ ಟ್ವಿಟರ್ ಹ್ಯಾಂಡಲ್ ಅಂದರೆ ಏನು ಅಂತ ಕೇಳಿದ್ದೀನಿ. ಟ್ವಿಟರ್ ಹ್ಯಾಂಡಲ್ ಈಸ್ ನಥಿಂಗ್ ಬಟ್ ಎ ಯೂಸರ್ ನೇಮ್. ಓಕೆನಾ,
ಸೊ ಟ್ವಿಟರ್ ಹ್ಯಾಂಡಲ್ ಈಸ್ ದ ಯೂಸರ್ ನೇಮ್ ದಟ್ ಅಪಿಯರ್ಸ್ ಅಟ್ ದ ಎಂಡ್ ಆಫ್ ಯುವರ್ ಯೂನಿಕ್ ಟ್ವಿಟರ್ ಯು ಆರ್ ಎಲ್. 11th one. ಸೊ ಇದು ಫಸ್ಟ್ ಇದ್ದಂಗೆ ಇದೆ. ಸೊ ಅಸರೇಷನ್ ಮತ್ತು ರೀಸನ್. ಸೊ ಏನು ಪ್ರಪೋಸ್ ಆಫ್ ಹೈಯರ್ ಎಜುಕೇಷನ್ ಈಸ್ ಟು ಪ್ರಮೋಟ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಎಬಿಲಿಟಿ ಟು ಅಮಾಂಗ್ ದ ಸ್ಟೂಡೆಂಟ್ಸ್. ಅದಕ್ಕೆ ರೀಸನ್, ದೇರ್ ಎಬಿಲಿಟೀಸ್ ಎನ್ಶೋರ್ ಜಾಬ್ ಪ್ಲೇಸ್ಮೆಂಟ್ ಅಂತ ಕೇಳಿದ್ದೇನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಬೋತ್ ಆರ್ ಕರೆಕ್ಟ್ ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಇಲ್ಲಿ ಹೈಯರ್ ಎಜುಕೇಷನ್ ಪ್ರಮೋಷನ್ ಬಗ್ಗೆ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ರೀಸನ್ ಇಲ್ಲಿ ಕರೆಕ್ಟ್ ಇಲ್ಲ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಸೊ ಯಾಕಂದರೆ ಅಲ್ಲಿಗೆ ಅಸರೇಷನ್ಗೆ ರೀಸನು ಕರೆಕ್ಟ್ ಇರಬೇಕು, ಬಟ್ ಇಲ್ಲಿ ಅಸರೇಷನ್ಗೆ ರೀಸನು ಕರೆಕ್ಟ್ ಇಲ್ಲ. ಓಕೆನಾ? ನೆಕ್ಸ್ಟ್ ಒನ್, ಬೆಸ್ಟ್ ವೇ ಆಫ್ ಪ್ರೊವೈಡಿಂಗ್ ವ್ಯಾಲ್ಯೂ ಎಜುಕೇಷನ್ ಥ್ರೂ. ವ್ಯಾಲ್ಯೂ ಎಜುಕೇಷನ್ ಈಸ್ ಎ ಪ್ರೊಸೆಸ್ ಬೈ ವಿಚ್ ಪೀಪಲ್ ಗಿವಿಂಗ್ ಮೊರಲ್ ವ್ಯಾಲ್ಯೂಸ್ ಟು ಈಚ್ ಅದರ್. ಪ್ರತಿಯೊಬ್ಬರಿಗೂ ಮೊರಲ್ ವ್ಯಾಲ್ಯೂಸ್ ಕೊಡೋಂಥದ್ದು. ಓಕೆನಾ? ಹಿಯರ್ ಮೆಥಡ್ಸ್ ಆರ್ ಪ್ರೋಗ್ರಾಮ್ಸ್ ದಟ್ ಟೀಚರ್ಸ್ ಆರ್ ಎಜುಕೇಟರ್ಸ್ ಯೂಸ್ ಇನ್ ಆರ್ಡರ್ ಟು ಕ್ರಿಯೇಟ್ ಲರ್ನಿಂಗ್ ಎಕ್ಸ್ಪ್ರೆಷನ್ಸ್ ಫಾರ್ ಸ್ಟೂಡೆಂಟ್ಸ್ ವೆನ್ ಇಟ್ ಕಮ್ಸ್ ಟು ವ್ಯಾಲ್ಯೂ ಕ್ವಶನ್ಸ್. ಹೇಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಬೆಸ್ಟ್ ವೇ ಆಫ್ ಪ್ರೊವೈಡಿಂಗ್ ವ್ಯಾಲ್ಯೂ ಎಜುಕೇಷನ್ ಈಸ್ ಥ್ರೂ ಆಪ್ಷನ್ ಡಿ, ಮಾನಿಟರಿಂಗ್ ಆರ್ ರಿಫ್ಲೆಕ್ಟಿವ್ ಸೆಷನ್ ಆನ್ ವ್ಯಾಲ್ಯೂಸ್. ನೆಕ್ಸ್ಟ್ ಆಪ್ 13th question, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸೈಲೆಂಟ್ ಫ್ಯೂಚರ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020? ಯಾವುದಲ್ಲ ಅಂತ ಕೇಳಿದ್ದಾನೆ. ಸೊ ಹೈಯೆಸ್ಟ್ ಪ್ರಿಯಾರಿಟಿ ಟು ಅಚೀವಿಂಗ್ ಫೌಂಡೇಶನಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರಸಿ ಬೈ ಆಲ್ ಸ್ಟೂಡೆಂಟ್ಸ್ ಬೈ ಗ್ರೇಡ್ 3. ರೈಟ್ ಆನ್ಸರ್, ಲರ್ನರ್ಸ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ದೇರ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಆಬ್ವಿಯಸ್ಲಿ ರೈಟ್. ಪ್ರೊಮೋಟಿಂಗ್ ಮಲ್ಟಿ ಲಿಂಗ್ವಿಸ್ಟಿಸಮ್ ಆ್ಯಂಡ್ ದ ಪವರ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಇದು ಕೂಡ ಬರುತ್ತೆ. ಫೋಕಸ್ ಆನ್ ಸಮೇಟಿವ್ ಅಸೆಸ್ಮೆಂಟ್ ರ್ಯಾದರ್ ದ್ಯಾನ್ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಆಪ್ಷನ್ ಡಿ ಈಸ್ ಎ ರಾಂಗ್. ಸೊ ಅಲ್ಲಿಗೆ 13th ಫಾರ್ ರೈಟ್ ಡಿ. 14th, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಾಡಕ್ಟ್ ಆಫ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಅಂದರೆ PMMY ಇಸ್ ಲಾಂಚ್ಡ್ ಇನ್ April 8, 2015. ಇಟ್ಸ್ ಯಾವ ಕಿಶೋರ್, ಶಿಶು, ತರುಣ್. ಸೊ ಫಸ್ಟ್ ಈಸ್ ಶಿಶೋರ್, ಶಿಶು, ಕಿಶೋರ್, ನೆಕ್ಸ್ಟ್ ತರುಣ್. ನಾರಿ ಈಸ್ ನಾಟ್ ಎ ರೈಟ್ ಆನ್ಸರ್. ಸೊ ವಾಟ್ ಈಸ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ? ಪ್ರೊವೈಡಿಂಗ್ ಲೋನ್ಸ್ ಅಪ್ ಟು 10 lakhs ಟು ದ ನಾನ್ ಕೋಆಪರೇಟಿವ್, ನಾನ್ ಫಾರ್ಮ್ ಆರ್ ಸ್ಮಾಲ್ ಆರ್ ಮೈಕ್ರೋ ಎಂಟರ್ಪ್ರೈನರ್ಸಸ್. ಸೊ ಅಲ್ಲಿಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, NIRF stands for, NIRF stands for the National Institutional Ranking Framework was approved by MHRD, Ministry of Human Resource Development, and launched by Honorable Ministry of Human Resource Development on 20 9th September 2015.
29th September 2015. This is a framework outlines a methodology to rank institution across the country. So option B is the right answer. So National Institutional Ranking Framework is launched in 29th September 2015 by Ministry of Human Research Development for giving the ranking for the institutional across the country. Okay. Next one. Which sequence of research steps is logical in the list given below? So I will go to the answer directly. Option B is a right answer. There are 7 steps of research process. Let's see one by one. So 7 steps of research process alli 7 steps ide. Step 1 en helutte, define research problem. Second step, review of literature. Third step, formulate hypothesis. Fourth, preparing the research design. Fifth one, data collection. Sixth one, data analysis. Seventh one, interpretation and report writing. These are 7 steps in research process. Next one, what is netnography? So answer is option D, online ethnography research. So option D is a right answer. We will go with explanation. So netnography an online research method. ಇದು ಒಂದು ಆನ್ಲೈನ್ ಸಂಶೋಧನಾ ವಿಧಾನ. ಒರಿಜಿನೇಟಿಂಗ್ ಇನ್ ಎಂಥೋಗ್ರಫಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಇನ್ ಕಂಟೆಂಪ್ರರಿ ಡಿಜಿಟಲ್ ಕಮ್ಯುನಿಕೇಷನ್ ಕಂಟೆಕ್ಸ್ಟ್. ಸಮಕಾಲೀನ ಡಿಜಿಟಲ್ ಸಂವಹನ ಸನ್ನಿವೇಶಗಳಲ್ಲಿ ಸಾಮಾಜಿಕ ಸಂವಹನವನ್ನು ಅರ್ಥ ಮಾಡಿಕೊಳ್ಳುತ್ತಿದೆ. So netnography is a specific set of research practices related to data collection, analysis, research ethics and representations rooted in participate observation. So andre netnography ennudu data sangrahane, ವಿಶ್ಲೇಷಣೆ, ಸಂಶೋಧನಾ ನೀತಿಗಳು ಮತ್ತು ಪ್ರತಿನಿತ್ಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಸಂಶೋಧನಾ ಅಭ್ಯಾಸಗಳಾಗಿದೆ. ಭಾಗವಹಿಸುವವರ ವೀಕ್ಷಣೆಯಲ್ಲಿ ಬೇರೂರಿದೆ. ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ these books is authored by Fred N. Kerlinger? So option A is a right answer. Foundations of Behavioral Research. So methods in social research is William Goodey. Which one? William Goodey. Next, Scientific Social Surveys and Research is authored by P. V. Yang. In a Sociological Research Methods is Imminle Durkheim. Next one, a null hypothesis is, option A is the right answer. Hypothesis is of no difference. A null hypothesis is a type of hypothesis used in statistics that
proposes that there is no difference between certain characteristics of populations. ಯಾವುದೇ ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನು ನಲ್ ಹೈಪೋಥಿಸಿಸ್ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಒನ್, ವೆನ್ ಎ ರಿಸರ್ಚ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಹೆಟ್ರೋಜೀನಿಯಸ್ ಪಾಪ್ಯುಲೇಷನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಸೂಟೇಬಲ್ ಸ್ಯಾಂಪ್ಲಿಂಗ್ ಮೆಥಡ್? ಇದಕ್ಕೆ ಆಪ್ಷನ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಜನಸಂಖ್ಯೆಯಿಂದ ಮಾದರಿ ಮಾಡುವ ಒಂದು ವಿಧಾನವಾಗಿದ್ದು ಇದು ಉಪ ಜನಸಂಖ್ಯೆಗಳಾಗಿ ವಿಂಗಡಿಸಬಹುದು. ಸಂಖ್ಯಾಶಾಸ್ತ್ರೀಯ ಸಮೀಕ್ಷೆಗಳಲ್ಲಿ ಒಟ್ಟಾರೆ ಜನಸಂಖ್ಯೆಯೊಳಗಿನ ಉಪ ಜನಸಂಖ್ಯೆಯು ಬದಲಾಗಿದ್ದಾಗ ಪ್ರತಿ ಉಪ ಜನಸಂಖ್ಯೆಯನ್ನು ಸ್ವತಂತ್ರವಾಗಿ ಮಾದರಿ ಮಾಡುವುದು ಅನುಕೂಲಕರವಾಗಿರುತ್ತದೆ. ಅಂದರೆ ಇಟ್ಸ್ ಅ ಡಿವೈಡಿಂಗ್ ಮೆಥಡ್, ಡಿವೈಡ್ ಮಾಡಿ ಸರ್ವೆ ಮಾಡೋದು. ನೆಕ್ಸ್ಟ್ ಒನ್, ಎನ್ ಅನ್ಸಾಲಿಕೇಟೆಡ್ ಇಮೇಲ್ ಮೆಸೇಜ್ ಸೆಂಡ್ ಟು ಮೆನಿ ರೆಸಿಪಿಯಂಟ್ಸ್ ಅಟ್ ಒನ್ಸ್ ಈಸ್ ಕಾಲ್ಡ್ ಆಪ್ಷನ್ ಡಿ ಸ್ಪ್ಯಾಮ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಗ್ನಲ್ ಅಂಡ್ ಟೆಲಿಗ್ರಾಮ್? ಸೊ ಸಿಗ್ನಲ್ ಈಸ್ ಫುಲ್ಲಿ ಓಪನ್ ಸೋರ್ಸ್, ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಸಿಗ್ನಲ್ ಈಸ್ ಕಂಪ್ಲೀಟ್ಲಿ ಓಪನ್ ಸೋರ್ಸ್, ಬೋತ್ ದ ಕೋಡ್ ಫಾರ್ ಸಿಗ್ನಲ್ ಕ್ಲೈಂಟ್ಸ್ ಆ್ಯಂಡ್ ಕೋಡ್ ಫಾರ್ ದ ಸಿಗ್ನಲ್ ರಿಸೀವರ್ ಕ್ಯಾನ್ ಬಿ ಫೌಂಡ್ ಗಿಟ್ ಹ್ಯಾಬ್. ಸೊ ಸಿಗ್ನಲ್ ಸೋರ್ಸ್ ಈಸ್ ಬೋತ್ ಎಂಡ್, ಸೊ ಈವನ್ ಸೆಂಡರ್ ಆ್ಯಂಡ್ ರಿಸೀವರ್, ಇಟ್ಸ್ ಆ್ಯನ್ ಓಪನ್ ಸೋರ್ಸ್. ಇನ್ ಅ ಟೆಲಿಗ್ರಾಮ್, ಎ ಕೋಡ್ ಫಾರ್ ಟೆಲಿಗ್ರಾಮ್ ಆ್ಯಪ್ಸ್ ಈಸ್ ಓಪನ್ ಸೋರ್ಸ್, ಬಟ್ ಟೆಲಿಗ್ರಾಮ್ ಸರ್ವರ್ ಸಾಫ್ಟ್ವೇರ್ ಈಸ್ ನಾಟ್ ಆ್ಯನ್ ಓಪನ್ ಸೋರ್ಸ್. ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್. ಸೊ ಹಿಯರ್ ಸಿಗ್ನಲ್ ಈಸ್ ಫುಲ್ಲಿ ಓಪನ್ ಸೋರ್ಸ್, ಬಟ್ ಟೆಲಿಗ್ರಾಮ್ apps are open source, but telegram servers are not a open source. This is the major difference for signals and telegram. Next one, which is the largest TV experiment of India? Which one? Option D is a right, SITE. So what is the full form of SITE? Larger TV experiment in India is SITE. SITE means what? Satellite Infrastructural Television Experiment. It started in 1st August 1975 to 31st July 1976. It's cover overall 2400 villages around 6 states. This is conducted by NASA and ISRO. Next one, 29, the National Informatics Center launched an instant messaging platform on the lines of WhatsApp in February 2021. Identify the app. So option A is the right answer, is Sandesh. Next one, what is dashboard? So option B is the right answer, information management tool. So dashboard means information management tool. Next one, passage reading. So I will tell the methods how to read passage and how to answer. First you have to read the questions and identify the keywords and then read the passage and answer it. Okay, this is the method. I will directly answers the question.
31 ಆಪ್ಷನ್ ಡಿ ಇಸ್ ಎನ್ ರೈಟ್ ಆನ್ಸರ್, 32 ಆಪ್ಷನ್ ಬಿ, 33 ಆಪ್ಷನ್ ಸಿ, 34 ಆಪ್ಷನ್ ಎ, 35 ಆಪ್ಷನ್ ಬಿ. ನೆಕ್ಸ್ಟ್ ಒನ್, ವಾಟ್ ರೆಫರ್ಸ್ ಟು ಲಾಸ್ ಆಫ್ ಬಯೋಡೈವರ್ಸಿಟಿ? ಆನ್ಸರ್ ಇಸ್ ಆಪ್ಷನ್ ಸಿ, ಡಿಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಂಗ್ ಸ್ಪೀಸೀಸ್. ಓಕೆ, ಇಲ್ಲೇನಾಗ್ತದೆ, ಲಾಸ್ ಆಫ್ ಬಯೋಡೈವರ್ಸಿಟಿ ಅಂದರೆ ಅಲ್ಲಿ ಲಿವಿಂಗ್ ಸ್ಪೀಸೀಸ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತವೆ, ಡಿಕ್ಲೈನ್ ನಾಶ ಆಗೋದು ಅಂಥದ್ದು. ಸೊ ಅಲ್ಲಿಗೆ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್. ಇನ್ನು 37th, ಅಕಾರ್ಡಿಂಗ್ ಟು WHO, ವಿಚ್ ಈಸ್ ದ ವೈರಸ್ ದಟ್ ಕಾಸಸ್ COVID-19 ಅಂತ ಕೇಳಿದ್ದಾನೆ. ಸೊ ಅಲ್ಲಿಗೆ ಆಪ್ಷನ್ ಬಂದ್ಬಿಟ್ಟು ಸಿ, ಸಾರ್ಸ್ COV-2 ಅಂತ. ಏನಂಗಂದ್ರೆ, ಸರ್ವೆ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2. ಯಾವಾಗ ಡಿಕ್ಲೈನ್ ಮಾಡಿದ್ದು? February 11th, 2020. ನೆಕ್ಸ್ಟ್ ಒನ್, ವಿಚ್ ಆಫ್ ದೀಸ್ ಈಸ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಕೋವಿಡ್ ವ್ಯಾಕ್ಸಿನ್? ಸೊ ಅಲ್ಲಿಗೆ ಆಪ್ಷನ್ ವಿಚ್ ಒನ್, ಕೋವ್ಯಾಕ್ಸಿನ್ ಈಸ್ ಅ ರೈಟ್ ಆನ್ಸರ್. ಸೊ ಕೋವ್ಯಾಕ್ಸಿನ್ ಬಗ್ಗೆ ನೋಡೋದಾದ್ರೆ, ಕೋವ್ಯಾಕ್ಸಿನ್ ಭಾರತ್ ಬಯೋಟೆಕ್ ಈಸ್ ಡೆವಲಪ್ಡ್ ಇನ್ ಕೊಲಾಬ್ರೇಷನ್ ವಿತ್ ದ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಅಂದರೆ ಈ ಭರತ್ ಬಯೋಟೆಕ್ ಅವರು, ಭರತ್ ಬಯೋಟೆಕ್ ಯಾರ ಜೊತೆ ಅಂದರೆ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇವ್ರ ಜೊತೆ ಸೇರಿ ತಯಾರಿಸಿದೆ. ಇನ್ನು ಇಂಡಿಯಾದ ಇನ್ನೊಂದು ಯಾವುದಿದೆ ಅಂದರೆ ಕೋವಿಡ್ ಶೀಲ್ಡ್, ಇದು ಸೇರಮ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪುಣೆ ಮಹಾರಾಷ್ಟ್ರದಲ್ಲಿದೆ. ಇನ್ನು ಸ್ಪುಟ್ವಿಕ್ 5 ರಷ್ಯಾದು. ನೆಕ್ಸ್ಟ್ ಮಾಡರ್ನಾ US. ಓಕೆನಾ, ದಿಸ್ ಒನ್ ಈಸ್ US, ದಿಸ್ ಒನ್ ಈಸ್ ರಷ್ಯಾ, ದಿಸ್ ಈಸ್ ನಾಟ್. ಆ್ಯಂಡ್ ಕೋವ್ಯಾಕ್ಸಿನ್ ದಿಸ್ ಈಸ್ ಫ್ರಮ್ ಇಂಡಿಯಾ. ನೆಕ್ಸ್ಟ್ ಒನ್, SDGs ಹ್ಯಾವ್ ಸ್ಪೆಸಿಫೈಡ್ ಟಾರ್ಗೆಟ್ಸ್ ಟು ಅಚೀವ್ಡ್ ಬೈ. ಏನ್ SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಇಟ್ಸ್ ಸೆಟ್ ಇನ್ ಫಾರ್ ಡಿಸೈನ್ ಟು ಬ್ಲೂ ಪ್ರಿಂಟ್ ಟು ಅಚೀವ್ ಎ ಬೆಟರ್ ಅಂಡ್ ಮೋರ್ ಸಸ್ಟೈನಬಲ್ ಫ್ಯೂಚರ್ ಫಾರ್ ಆಲ್. ದಿಸ್ ಈಸ್ ದ ಮೇನ್ ಗೋಲ್. ದಿಸ್ ವಾಸ್ ಸೆಟಪ್ ಇನ್ 2015 ಅಂಡ್ ದೇ ಹ್ಯಾವ್ ಟು ಅಚೀವ್ ದ ಟಾರ್ಗೆಟ್ ಇನ್ 2030. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಸೊ ಸ್ಪೆಸಿಫಿಕ್ ಟಾರ್ಗೆಟ್ ಟು ಬಿ ಅಚೀವ್ಡ್ ಬೈ 2030. ನೆಕ್ಸ್ಟ್ ಒನ್, ವ್ಯಾಕ್ಸಿನ್ಸ್ ಪ್ರಿವೆಂಟೆಡ್ ಅಂಡ್ ಸೇವ್ ಮೆನಿ ಲೈವ್ಸ್ ಫ್ರಮ್ ಲೈಫ್ ಥ್ರೆಟನಿಂಗ್ ಡಿಸೀಸಸ್. ರೀಸನ್, ದೇ ಪ್ರಿವೆಂಟ್ ದ ಎಂಟ್ರಿ ಆಫ್ ಡಿಸೀಸಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಅಂಡ್ ವೈರಸಸ್ ಇನ್ ಟು ಅವರ್ ಬಾಡಿ. ಸೊ ಅಲ್ಲಿಗೆ ಆಪ್ಷನ್ ಏನು? ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ಬೋತ್ ಅಸರೇಷನ್ ಅಂಡ್ ರೀಸನ್ಸ್ ಆರ್ ಕರೆಕ್ಟ್ ಅಂಡ್ ಆರ್ ಈಸ್ ಎನ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ವ್ಯಾಕ್ಸಿನ್ನು ಏನು ಮಾಡ್ತವೆ, ನಾವು ಕಾಯಿಲೆ ಬೀಳೋದನ್ನು ತಡೆಯುತ್ತೆ ಅಂತ ಹೇಳಿದ್ದಾನೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು. ಸೊ ವ್ಯಾಕ್ಸಿನ್ ಏನು ಅಂದರೆ, ಬ್ಯಾಕ್ಟೀರಿಯಾಯಿಂದ ಮತ್ತು ವೈರಸ್ ನಮ್ಮ ದೇಹದಲ್ಲಿ ಬಂದು ಆಗುವಂಥ
ಕ್ರಿಯೇಟ್ ಮಾಡುವಂಥ ಕಾಯಿಲೆನ ತಡೆಯುತ್ತೆ ಅನ್ನೋದು ರೀಸನ್. ಸೊ ಅಲ್ಲಿಗೆ ಆಪ್ಷನ್ ಈಸ್ ಎ ಕರೆಕ್ಟ್ ಆನ್ಸರ್ ಇಯರ್. ಅಸರೇಷನ್ ಮತ್ತು ರೀಸನ್ ಎರಡೂ ಕೂಡ ಕರೆಕ್ಟ್ ಆಗಿದೆ. ಸೆಲೆಕ್ಟ್ ದ ಆಲ್ಟರ್ನೇಟಿವ್ ವಿಚ್ ಕನ್ಸಿಸ್ಟ್ಸ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್. ಟೀಚಿಂಗ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದು ಪಾಸಿಟಿವ್ ಎಫೆಕ್ಟ್ಸ್ ಯಾವ್ಯಾವು ಅಂತ ಕೇಳಿದ್ದೇನೆ. ಸೊ ಅಲ್ಲಿಗೆ ಆಪ್ಷನ್ ಡಿ ಈಸ್ ಎನ್ ರೈಟ್ ಆನ್ಸರ್. ಯಾವುದು ಆಪ್ಷನ್? ಟೀಚಿಂಗ್ ಟೀಚರ್ಸ್ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್. ಆಬ್ವಿಯಸ್ಲಿ ಟೀಚರ್ಸಿಗೆ ಆ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಮೀನ್ಸ್ ಟೀಚರ್ ಹ್ಯಾವ್ ದ ನಾಲೆಡ್ಜ್ ಆಫ್ ವಾಟ್ ದೇ ಆರ್ ಟೀಚಿಂಗ್ ಸಬ್ಜೆಕ್ಟ್. ನೆಕ್ಸ್ಟ್ ಒನ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಫ್ ಟೀಚರ್. ಆಬ್ವಿಯಸ್ಲಿ ಟೀಚರ್ ಶುಡ್ ಬಿ ಕಮ್ಯುನಿಕೇಟ್ ವಿತ್ ಸ್ಟೂಡೆಂಟ್ಸ್. ಸೊ ದಟ್ಸ್ ವೈ ಟೀಚರ್ಸ್ ಹ್ಯಾವ್ ದ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್ ಆ್ಯಂಡ್ ಟೀಚರ್ ಹ್ಯಾವ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಟೀಚರ್ ಕಂಪೇರ್ಡ್ನೆಸ್ ಈಸ್ ಮ್ಯಾನೇಜಿಂಗ್ ಆ್ಯಂಡ್ ಮಾನಿಟರಿಂಗ್ ಕ್ಲಾಸ್ ರೂಮ್. ಸೊ ಅಲ್ಲಿಗೆ ಆಪ್ಷನ್ ಡಿ ಈಸ್ ಎನ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಯೂನಿಟ್ ಟೆಸ್ಟ್ ಕ್ಲಾಸ್ ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್ ಟೆಸ್ಟ್ ಆರ್ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ವಿಚ್ ಒನ್? ಸಮೇಟಿವ್ ಎವ್ಯಾಲ್ಯೂಯೇಷನ್. ಸೊ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಬ್ರ್ಯಾಂಚ್ ಆಫ್ ಫಿಲಾಸಫಿ ಡೀಲ್ಸ್ ವಿತ್ ನಾಲೆಡ್ಜ್ ಇಟ್ಸ್ ಸ್ಟ್ರಕ್ಚರ್ ಮೆಥಡ್ ಆ್ಯಂಡ್ ವ್ಯಾಲಿಡಿಟಿ? ಸೊ ಆಪ್ಷನ್ ಸಿ ಈಸ್ ಎನ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನೇಟಿವ್ ಎಬಿಲಿಟಿ? ವಿಚ್ ಒನ್? ಆಪ್ಷನ್ ಡಿ, ಎವಾಲ್ಯೂಯೇಷನ್. ಸೊ ಫಸ್ಟ್ ಒನ್ ಈಸ್ ಕಾಂಪ್ರಿಹೆನ್ಷನ್. ಫಸ್ಟ್ ಒನ್ ಈಸ್ ಕಾಂಪ್ರಿಹೆನ್ಷನ್. ದಟ್ ಎಬೋ ಈಸ್ ಅಪ್ಲಿಕೇಶನ್. ದೇರ್ ಎಬೋ ಈಸ್ analysis, synthesis and evaluation. Next one, classroom teaching is a type of which one? Discourse. So option D is an right answer.